ಅಧಿಸೂಚನೆಗೆ ಕಾಂಗ್ರೆಸ್ ಡೆಡ್ಲೈನ್ ಕೊಟ್ಟಿದ್ರೆ ಲಿಂಗಾಯತ ಮೀಸಲಾತಿಗೆ ಅಧಿಸೂಚನೆ ಹೊರಡಿಸಲು ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಗಡುವು ಕೊಟ್ಟಿದ್ದಾರೆ. ಜನವರಿ 12 ರ ಒಳಗೆ ಸರ್ಕಾರ 2A ಮೀಸಲಾತಿ ನೀಡದಿದ್ರೆ ಜನವರಿ 13 ಕ್ಕೆ ಸಿಎಂ ಮನೆ ಮುಂದೆ ಧರಣಿ ಮಾಡ್ತೀವಿ ಅಂದ್ರು. ಇನ್ನೊಂದು ಕಡೆ ಪ್ರತಿಭಟನೆ ಮಾಡೋರಿಗೆಲ್ಲ ಮೀಸಲಾತಿ ಕೊಟ್ರೆ ಏನರ್ಥ ಅಂತ ಸರ್ಕಾರಕ್ಕೆ ಮಾಜಿ ಅಡ್ವೊಕೇಟ್ ಜನರಲ್ ಅಶೋಕ್ ಹಾರ್ನಳ್ಳಿ ಪ್ರಶ್ನಿಸಿದ್ದಾರೆ. ಜನವರಿ 17 ತಾರೀಕೊಳಗೆ ಅಂದ್ರೆ ಗುರುವಾರದ ಒಳಗಾಗಿನೇ ನೀವು ಪಂಚನಸಾಲಿ ಸಮಾಜಕ್ಕೆ ಆ 2A ಮೀಸಲಾತಿಯನ್ನ ಅದಕ್ಕೆ ಸರಿ ಸಮಾನವಾಗಿರತಕ್ಕಂತ ಆ 2A ಒಳಗೆ ಸಿಗುವಂತ ಎಲ್ಲಾ ಸೌಲಭ್ಯ ಸೌಲತ್ತುಗಳನ್ನು ಒಳಗೊಂಡಂತ ಏನು ಮೀಸಲಾತಿನ ಯಾವ ಗ್ರೂಪ್ಗಳು ಮಾಡ್ತೀರ ಮಾಡಿ ನಿಮಗೆ ಬಿಟ್ಟಿದ್ದು ಅದನ್ನ ಕೂಡಲೇ ನೀವು ಅಧಿಸೂಚನೆ ಹೊರಡಿಸಿ ಎಷ್ಟು ಮೀಸಲಾತಿ ಪ್ರಮಾಣವನ್ನ ನಿರ್ದಿಷ್ಟವಾಗಿರತಕ್ಕಂತ ಪ್ರಮಾಣದ ಸಂಖ್ಯೆಯನ್ನ ಗೊತ್ತು ಮಾಡಿ ಅದಕ್ಕೆ ರಾಜ್ಯಪತ್ರವನ್ನು ಓಡಿಸುವಂತ ಪ್ರಯತ್ನವನ್ನ ಮಾಡಬೇಕು. ಇಲ್ಲದೆ ಹೋದ್ರೆ ಅನಿವಾರ್ಯವಾಗಿ ಮತ್ತೊಮ್ಮೆ ನಾನು ಅನಿವಾರ್ಯವಾಗಿ ಹೋರಾಟ ಮಾಡುವಂಥ ಪ್ರಯತ್ನವನ್ನು ಜನವರಿ 13ನೇ ತಾರೀಕು ಹಾವೇರಿ ಜಿಲ್ಲೆ ಶಿಗ್ಗಾವಿಯ ಅವರ ಮನೆ ಮುಂದಲೇ ಮಾಡಲಿಕ್ಕೆ ತಯಾರು ಮಾಡ್ಕೊಂಡಿನಿ. ಒಂದು ವೇಳೆ ನ್ಯಾಯ ಸಿಗದೆ ಹೋದರೆ ಈ ಸಂಘಟನೆ ಶಕ್ತಿಯನ್ನು ಯಾವ ರೀತಿಯಾಗಿ ಆ 2023 ನಾವು ಶಿಗ್ಗಾವು ಅವರ ಯಾರು ಬಸವರಾಜ ಬೊಮ್ಮಾಯಿ ಅವರ ಗೃಹ ಕಚೇ ಗೃಹ ಮುಂದೆ ಅವ್ರ ಮನೆ ಮುಂದೆ ಹೋರಾಟವನ್ನು ನಡೆಸುವಂಥ ಸಂದರ್ಭದಲ್ಲಿ ಏನು ನಮಗೆ ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮತ್ತು ಅನೇಕ ಕೆಲವಷ್ಟು BJPಯ ನಾಯಕರು ಇದು ಆಗಿದ್ದ ವಿಷಯಗಳನ್ನು ನಾವು ಅಲ್ಲಿ ಬಹಿರಂಗವಾಗಿ ಚರ್ಚೆ ಆಗಿದೆ. ಯಾಕಂದರೆ ಸನ್ಮಾನ್ಯ ಯಡಿಯೂರಪ್ಪನವರೇ ಅವ್ರಿಗೆ ಕರ್ಕೊಂಡು ಹೋಗಿ ಮೀಸಲಾತಿಯನ್ನು ಯಾವುದೇ ಕಾರಣಕ್ಕೂ ಲಿಂಗಾಯತ್ ಪಂಚಮಸಾಲಿ ಕೊಡಬಾರದು ಅನ್ನೋದನ್ನು ಅವ್ರು ಹೇಳಿದಾರಂತೆ. ಯಾಕಂದರೆ ನಮಗೆ ಅನುಮಾನ ಬರ್ತಾ ಇದೆ. ಅವರೇ ಮುಖ್ಯಮಂತ್ರಿ ಇದ್ದಾಗ ಸದನದಲ್ಲಿ ಮಾತು ಕೊಟ್ಟರು. ಏನು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಸದನದಲ್ಲಿ ಸವಾಲು ಹಾಕಿದಾಗ ಪ್ರಶ್ನೆ ಮಾಡಿದಾಗ ಎದ್ದು ನಿಂತು ಉತ್ತರ ಕೊಟ್ಟರು. 6 ತಿಂಗಳಲ್ಲಿ ನಾನು ಹಿಂದುಳಿದ ವರ್ಗದ ವರದಿಯನ್ನು ಪಡೆದು ಮೀಸಲಾತಿಯನ್ನು ಕೊಡ್ತೀನಿ ಅಂತ ಮಾತು ಕೊಟ್ಟರಲ್ಲ. ಅವರೇ ಮುಖ್ಯಮಂತ್ರಿ ಇದ್ದರು 6 ತಿಂಗಳ ಮುಂದೆ ಕೊಡಲೇ ಹೋದರು ಅವರು ನಮಗೆ. ಅದಕ್ಕೆ ಅವ್ರ ಮೇಲೆ ಸಂಪೂರ್ಣ ಈಗ ಅನೇಕ ಪ್ರಬಲ ಪ್ರಭುಗಳು ಸಹ ನೀವು ಮೀಸಲಾತಿ ಕೇಳಿದ್ರೆ ನಿಜವಾಗಿ ಯಾರಿಗೆ ಸಿಗಬೇಕೋ ಇವತ್ತಿನ ದಿನ ಅನೇಕ ಸಮುದಾಯದವರು ಇನ್ನೂ ಬಹಳಷ್ಟು ದುಸ್ಥಿತಿಯಲ್ಲಿದ್ದಾರೆ. ಅದನ್ನು ಬಿಟ್ಟು ನೀವು ಎಲ್ಲ ಸಮುದಾಯದವರಿಗೂ ರಾಜಕೀಯ ಉದ್ದೇಶದಿಂದ ಕೊಡ್ತಾ ಹೋದರೆ ಇದರಿಂದ ಮೀಸಲಾತಿಯ ಉದ್ದೇಶ ಏನಿದೆ, ಅಂಬೇಡ್ಕರ್ ಅವರು ಯಾವ ದೃಷ್ಟಿಯಿಂದ ಮೀಸಲಾತಿ ಹೇಳಿದ್ರು ಅದರ ಉದ್ದೇಶಕ್ಕೆ ತೊಂದರೆ ಆಗುತ್ತಿದ್ದರು. ಆದರೆ ಇದನ್ನು ಉಪಯೋಗಿಸ್ಕೊಂಡು ಎಲ್ಲ ಸಮುದಾಯಗಳು ಕೇಳ್ತಾ ಹೋದರೆ ನಾವು ಹಾಗೆ ಸರ್ಕಾರದವರು ಕೊಡ್ತಾ ಹೋದರೆ ನಿಜವಾಗಿ ಯಾರಿಗೆ ಅವಶ್ಯಕತೆ ಇದೆ, ನಿಜವಾಗಿ ಯಾರಿಗೆ ಊರುಗೋಲಾಗಬೇಕು ಅಂಥವ್ರಿಗೆ ಇದರಿಂದ ಅನ್ಯಾಯ. ಹಾಗಾಗಿ ಈ ರೀತಿ ಮೀಸಲಾತಿ ಕೊಡೋದನ್ನು ಆ ಒಂದು ಸಮುದಾಯದವರು ವಿರೋಧ ಮಾಡೋದನ್ನು ನನಗೆ ತಿಳಿಸಿ ಬಂದಿದೆ. ಆ ದೃಷ್ಟಿಯಲ್ಲೂ ಸಹ ಸರ್ಕಾರದವರು ಯೋಚನೆ ಮಾಡಬೇಕು. ತುಮಕೂರು ಬಿಜೆಪಿ ಸಂಸದ ಜಿಎಸ್ ಬಸವರಾಜು ಕಾಂಗ್ರೆಸ್ ಅಭ್ಯರ್ಥಿ ಕೆಎನ್ ರಾಜಣ್ಣ ಪರ ಮತಯಾಚಿಸಿದ್ದಾರೆ. ಮಧುಗಿರಿಯ ಗಡಿಭಾಗದ ಊರಿಗೆ ಇವತ್ತೇ ಮೊದಲು ಬಂದಿದ್ದೇನೆ. ರಾಜಣ್ಣ ಸಹಕಾರದಿಂದ ನಾನು ಸಂಸದನಾಗಿದ್ದೇನೆಯೇ ಹೊರತು ನನ್ನ ವೈಯಕ್ತಿಕ ಶಕ್ತಿಯಿಂದ ಅಲ್ಲ. ಅದರಿಂದ ಕಾಂಗ್ರೆಸ್ನ ರಾಜಣ್ಣಗೆ ಓಟ್ ಹಾಕಿ ಅಂತ ಬಿಜೆಪಿ ಸಂಸದ ಜಿಎಸ್ ಬಸವರಾಜು ಮನವಿ ಮಾಡಿದ್ದಾರೆ. ನಾನು ನೇರವಾಗಿ ಹೇಳಬೇಕಾದ್ರೆ ಇವತ್ತೇ ನಾನು ಪ್ರಬುದ್ಧವಾಗಿ ಇದು ಮುನ್ನಡೆ ನೋಡಿಕೊಂಡಿರ್ತಕ್ಕಂಥದ್ದು ನಮ್ಮ ಸ್ನೇಹಿತರ ಸಹಕಾರದಿಂದಾಗಿ ನಾನು ಪಾರ್ಲಿಮೆಂಟ್ ಸದಸ್ಯನಾಗಿದ್ದೇನೆ ಹೊರತು ನನ್ನ ವೈಯಕ್ತಿಕವಾದ ಶಕ್ತಿಯನ್ನು ಮದುವೆ ಕ್ಷೇತ್ರದಲ್ಲಿ ಹೇಳ್ತಾ ಇರೋದು ನನಗಿಂದೆ ಸೋತಾಗ ನನಗೆ 22,000 ಓಟ್ ಬಂದಿತ್ತು. ಈ ಸಾರಿ 78-79 ವರ್ಷ ಸಾವಿರ ಮಗನನ್ನು ಕೊಡ್ತಿ ಕೊಡಬೇಕಾದ್ರೆ ನಿಮ್ಮ ಸ್ನೇಹಿತರ ಒಂದು ಪ್ರೀತಿಯ ವಿಶ್ವಾಸ ಇವತ್ತು ನನ್ನ ಮೇಲೆ ಪ್ರೀತಿ ಇವತ್ತು ನನ್ನನ್ನು ಗೆಲ್ಲಿಸಿದ್ದೀವಿ. ರಾಜಕೀಯದ ಮುಂದೆ ಬಂಧು ಬಳಗ ಗೆಳೆತನ ಸಂಬಂಧಗಳಿಗೆ ಬೆಲೆ ಇರಲ್ಲ. ಈ ಮಾತು ಹೇಳೋಕೆ ಕಾರಣ ರೆಡ್ಡಿ ಬ್ರದರ್ಸ್ ಪಾಲಿಟಿಕ್ಸ್ ಹೇಳಿಕೆಗಳು. ಈ ಸ್ಟೋರಿ ನೋಡಿದ್ರೆ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ರಾಮುಲು ನನ್ನ ಅಣ್ಣ, ಬೇರೆ ಪಕ್ಷಕ್ಕೆ ಹೋಗಲ್ಲ. ಜನಾರ್ದನ ರೆಡ್ಡಿಗೆ ಶಾಕ್ ಕೊಟ್ಟ ಸ್ವಂತ ಸಹೋದರ. ಜನಾರ್ದನ ರೆಡ್ಡಿ ಕರ್ನಾಟಕ ರಾಜ್ಯ ಪ್ರಗತಿ ಪಕ್ಷ ಸ್ಥಾಪಿಸಿದ್ದಾರೆ. ಕಲ್ಯಾಣ ಕರ್ನಾಟಕದಲ್ಲಿ ಈಗಾಗಲೇ ಪ್ರಚಾರ ಶುರು ಮಾಡಿದ್ದಾರೆ. ಪಕ್ಷದ ಲೋಗೋ ಕೂಡ ಲಾಂಚ್ ಆಗಿದೆ. ರೆಡ್ಡಿ ಹೊಸ ಪಕ್ಷಕ್ಕೆ ಸ್ವಂತ ಸಹೋದರ ಸೋಮಶೇಖರ್ ರೆಡ್ಡಿ ಹೋಗ್ತಾರೆ ಅನ್ನೋ ಮಾತುಗಳಿತ್ತು. ಆದ್ರೆ ಹೊಸ ಪಕ್ಷಕ್ಕೆ ಹೋಗಲ್ಲ ಎಂದ ಸೋಮಶೇಖರ್ ರೆಡ್ಡಿ, ಶ್ರೀರಾಮುಲು ನನಗೆ ಅಣ್ಣ,
ಅವರಿಂದ ರಾಜಕೀಯ ಜನ್ಮ ಅಂತ ಹೇಳಿಕೆ ಕೊಟ್ಟಿರುವುದು ಚರ್ಚೆಗೆ ಗ್ರಾಸವಾಗಿದೆ. ಒಂದು ಸ್ಟೇಟ್ ಅಲ್ಲಿ ಹೆಸರಿರುವಂತಹ ನಾಯಕ, ಸೆಂಟ್ರಲ್ ಅಲ್ಲಿ ಇರುವಂತಹ ಹೆಸರಿರುವಂತಹ ನಾಯಕ ಕೃಷ್ಣರಾಮ್ಡ್ ಅವರು. ಯಾವ ಕನ್ಫ್ಯೂಷನ್ ಬೇಡ, ಯಾರು ಸುಳ್ಳು ಮಾತುಗಳು ಹೇಳಿದ್ರು ಕೂಡ ಕೇಳಕ್ ಹೋಗ್ಬೇಡ್ರಿ. ನಾನು ಕಂಪ್ಲೀಟ್ ನನ್ನ ಜೀವನ ಇರೋವರೆಗೆ ನಾನು ಭಾರತೀಯ ಜನತಾ ಪಾರ್ಟಿಯಲ್ಲೇ ಇರ್ತೀನಿ. ನನ್ನ ಮನೆ ಮೇಲೆ ಬಿಜೆಪಿ ಜೆಂಡಾ ಹಾರಿಸಿದ್ದೀನಿ, ಅದನ್ನ ತೆಗೆಯೋದಿಕ್ಕೆ ನನ್ಗೆ ಇಂಟ್ರೆಸ್ಟ್ ಇಲ್ಲ, ಅದು ಯಾವಾಗ್ಲೂ ಕೂಡ ಹಾರ್ತಾನೆ ಇರುತ್ತೆ ಅಂತ ಹೇಳಿದ್ವಿ. ಅಂದ್ರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಪರ್ಮನೆಂಟ್ ಆಗಿರ್ತೀನಿ ಅಂತೇಳಿ ನನ್ನ ಶ್ರೀರಾಮ್ಡ್ ಅವರು ಹಣ ನೀನ್ ನಿಂತ್ಕೋಬೇಕು ಅಂತ ಹೇಳಿದ್ರು. ಆಯ್ತು ಶ್ರೀರಾಮ್ಡ್ ನೀನ್ ಹೆಂಗ್ ಅಂತ ನಾನು ನಿಂತ್ಕೊಂಡೆ. ನಿಂತ್ಕೊಂಡು ಶ್ರೀರಾಮ್ಡ್ ಅವರು ಎಲ್ಲ ಇಡೀ ಬಳ್ಳಾರಿ ನಗರವನ್ನ ಮನೆ ಮನೆಗೆ ಹೋಗಿ ಓಟ್ ಕೇಳಿ, ದೇವಿನಗರ ನಾನು ನಿಂತಿದ್ದ ವಾರ್ಡಲ್ಲಿ ನನ್ನ ಅಣ್ಣ ನಿಂತಿದ್ದಾನೆ ನನಗೆ ಓಟ್ ಹಾಕಿ, ನನ್ನ ಅಣ್ಣ ನಿಂತಿದ್ದಾನೆ ನನಗೆ ಓಟ್ ಹಾಕಿ ಅಂತ ಕೇಳಿದ್ರು. ಅವತ್ತು ನಾನು ಶ್ರೀರಾಮ್ಡ್ ಅವರು ಆಗಿದ್ರಿಂದ ಅವರ ಕಷ್ಟ ಫಲಿತದಿಂದ ನಾನು ಗೆದ್ದೆ. ಜನಾರ್ದನ ರೆಡ್ಡಿ ಹೊಸ ಪಕ್ಷ ಕಟ್ಟಿದ್ದಂತೆ ಸ್ವಂತ ಸಹೋದರನೇ ಕೊಟ್ಟ ಈ ಹೇಳಿಕೆ ಜನಾರ್ದನ ರೆಡ್ಡಿಗೆ ನಿದ್ದೆಗೆಡಿಸಿದೆ. ಹೊಸ ಪಕ್ಷಕ್ಕೆ ಬರದಿದ್ರೂ ಪರವಾಗಿಲ್ಲ, ಆದ್ರೆ ಅಣ್ಣನಿಗೆ ಟಾಂಗ್ ಕೊಟ್ಟಿದ್ದು ಸರಿನಾ ಅಂತ ಜನ ಮಾತನಾಡಿಕೊಳ್ತಿದ್ದಾರೆ. ಇನ್ನೊಂದ್ ಕಡೆ ಹೊಸ ಪಕ್ಷದಿಂದ ನಮಗೇನು ನಷ್ಟವಿಲ್ಲ ಅಂತ ರಾಮುಲು, ಜನರ ಆಶೀರ್ವಾದ ಸಿಗುತ್ತೆ ಅನ್ನೋದು ರೆಡ್ಡಿ ಹೇಳಿಕೆ. ಯಾವುದೇ ಹೊಸ ಪಕ್ಷಗಳು ನಮ್ಮ ಮೇಲೆ ಪರಿಣಾಮ ಬೀಳುವಂತ ಪ್ರಶ್ನೆ ಇಲ್ಲ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಾವುದೇ ಪ್ರಾದೇಶಿಕ ಪಕ್ಷಗಳ ಮೇಲೆ ಯಾವುದೇ ರೀತಿಯಲ್ಲಿ ಪರಿಣಾಮ ಬೀಳಕ್ಕಾಗಲ್ಲ. ನಮ್ಮ ಪಾರ್ಟಿ ಸಿದ್ಧಾಂತ, ನಮ್ಮ ಭಾರತೀಯ ಜನತಾ ಪಾರ್ಟಿ, ಕಮಲ, ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ದೇಶವನ್ನು ನೋಡಿ ಭಾರತೀಯ ಜನತಾ ಪಾರ್ಟಿ ಓಟ್ ಕೊಟ್ಟರಿಂದ ನಾನು ವಿನಂತಿ ಮಾಡ್ಕೊತೇನೆ. ಜನರು ಪ್ರೀತಿ ಅನ್ನೋದು ನಾನು ಮೊದಲಿಂದ ನಿಮಗೆ ಗಂಗಾವತಿ ಅಂದರೆ ನನಗೆ ಅದು ಬಳ್ಳಾರಿ ಅನ್ನೋ ಭಾವನೆ ಬರುತ್ತೆ ಆಗಲಿ ಬೇರೆ ಭಾವನೆಯೇ ಬರುವುದಿಲ್ಲ. ಇಲ್ಲಿ ಪ್ರತಿಯೊಂದು ಮನೆ ಮನೆ ಮತ್ತು ಯುವಕರಲ್ಲಿ ಅವ್ರು ತೋರಿಸಿರೋ ಪ್ರೀತಿ ನಾಳೆ ಬೆಳಿಗ್ಗೆ ಚುನಾವಣೆ ಇದ್ರೆ ಊಟ ಆಗಬೇಕು ಅನ್ನೋ ಮಟ್ಟಕ್ಕೆ ಆ ಪ್ರೀತಿ ತೋರಿಸ್ತೇನೆ. ಜನಾರ್ದನ ರೆಡ್ಡಿ ಹೊಸ ಪಕ್ಷ ಕಟ್ಟಿದ ಮೇಲೆ ಸಿಬಿಐ ಆಸ್ತಿ ಮುಟ್ಟುಗೋಲಿಗೆ ಮುಂದಾಗಿದೆ. ಇನ್ನೊಂದ್ ಕಡೆ ಬೆನ್ನಿಗೆ ನಿಲ್ತಾರೆ ಅಂದ್ಕೊಂಡಿದ್ದ ಸಹೋದರರು ರೆಡ್ಡಿಯಿಂದ ದೂರ ಆಗ್ತಿದ್ದು, ರಾಜಕೀಯದಲ್ಲಿ ಶತ್ರುಗಳು ಮಿತ್ರರಾಗ್ತಾರೆ, ಸಹೋದರರು ಸವಾಲ್ ಹಾಕ್ತಾರೆ ಅನ್ನೋದಕ್ಕೆ ಇದು ನೈಜ ನಿದರ್ಶನ.